ಬೆಳವಣಿಗೆಗಳನ್ನು ಗಮನಿಸಿದ್ರೆ ರಜನಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪರವಾಗಿ ಒಲವು ಜಾಸ್ತಿನೇ ಇದೆ ರಜನಿಕಾಂತ್ ಅವರಿಗೆ. ನರೇಂದ್ರ ಮೋದಿಯವರ ಜೊತೆನೂ ಕೂಡ ಸಂಬಂಧ ತುಂಬ ಚೆನ್ನಾಗಿರುವಂಥದ್ದು. ಬಿಜೆಪಿ ಜೊತೆ ಎಡಿಎಂಕೆ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅವರದ್ದೇ ಪಕ್ಷಕ್ಕೆ ಇವರು ಕೂಡ ಜಾಯ್ನ್ ಆಗುವಂಥ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ? ಆ ಒಂದು ನಿಟ್ಟಿನಲ್ಲಿ ಬೆಳವಣಿಗೆಗಳು ಏನಾದರೂ ಆಗ್ತಾ ಇದಾವ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಚೆನ್ನೈನಿಂದ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಸಹಜವಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಏಕೆಂದ್ರೆ ರಜನಿಕಾಂತ್ ಸೂಪರ್ ಸ್ಟಾರ್, ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನ ಹೊಂದಿರುವಂಥದ್ದು ರಜನಿಕಾಂತ್ ಅವರು. ಸೊ ಅವರದ್ದೇ ಆದಂತ ಪಕ್ಷವನ್ನ ಅವರು ಕಟ್ತಾ ಇದ್ದಾರೆ. ಬಟ್ ಇಟ್ಸ್ ಟೂ ಲೇಟ್ ಅಂತ ಅನ್ಸುತ್ತೆ 2021 ವಿಧಾನಸಭೆ ಎಲೆಕ್ಷನ್ಗೆ. ಸೊ ಹೀಗಾಗಿ ಮತ್ತೊಂದು ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಏನಾದ್ರೂ ಮಾಡಿಕೊಳ್ತಾರಾ, ಇವರೇನಾದ್ರೂ ಸ್ಪರ್ಧೆ ಮಾಡ್ತಾರಾ ವಿಧಾನಸಭೆ ಎಲೆಕ್ಷನ್ ಅಲ್ಲಿ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಇರುವಂತದ್ದು. ಅದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿದೆ. ಯಾಕೆಂದ್ರೆ ಬರೀ ಸಿಂಗಲ್ ಪಾರ್ಟಿಯಾಗಿ ಇರುವಂತ 234 ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡಿ ಅಲ್ಲಿ ಈಗ ಅಂದ್ರೆ ಪಕ್ಷವನ್ನ ಕಟ್ಟುವಂತ ನಿಟ್ಟಿನಲ್ಲಿ ನೋಡಿದ್ರೆ ಇಟ್ಸ್ ಟೂ ಲೇಟ್ ಸದ್ಯದ ಮಟ್ಟಿಗೆ ನೋಡೋದಾದ್ರೆ. ಸೊ ಹೀಗಾಗಿ ರಜನಿಕಾಂತ್ ಅವರ ಪ್ಲಾನ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನ ಅಲ್ಲಿ ನ್ಯಾಷನಲ್ ಪಾರ್ಟೀಸ್ಗಳು ನಗಣ್ಯ ತಮಿಳುನಾಡಿನ ರಾಜಕೀಯಕ್ಕೆ ಬರೋದಾದ್ರೆ ಡಿಎಂಕೆ ಇಲ್ಲ ಎಡಿಎಂಕೆ. ಎಡಿಎಂಕೆ ಇದೇ ರೀತಿಯಾಗಿ ಅಲ್ಲಿ ವಿಧಾನಸಭೆ ಎಲೆಕ್ಷನ್ಗಳಲ್ಲಿ ಅಧಿಕಾರವನ್ನು ಅನುಭವಿಸಿಕೊಳ್ತಾ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನು ಕಳೆದ ಒಂದು 2 ಹಿಂದೆ ಅಂತ ಕಾಣಿಸುತ್ತೆ, ಕಮಲ್ ಹಾಸನ್ ಅವರು ಕೂಡ ಒಂದು ಪಕ್ಷವನ್ನ ಅವರು ಕೂಡ ರಚನೆ ಮಾಡಿದ್ರು, ಆ ಒಂದು ಪಕ್ಷವನ್ನ ಕಟ್ಟಿದ್ರು. ಅವರು ಕೂಡ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಿಲ್ಲುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಒಂದು ರಾಜಕೀಯ ಪ್ರವೇಶ ಏನಿದೆ, ಯಾವ ಪಕ್ಷಕ್ಕೆ ಹೊಡೆತವನ್ನ ಕೊಡುವಂತ ಸಾಧ್ಯತೆ ಇದೆ, ಯಾವ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ಸಾಕಷ್ಟು ನಿರೀಕ್ಷೆ ಇತ್ತು ಕಳೆದ 2-3 ವರ್ಷಗಳಿಂದಲೂ ಕೂಡ ಆಗ್ತಾ ಇರುವಂತ ಬೆಳವಣಿಗೆ. ಪ್ರತಿ ಬಾರಿನೂ ಕೂಡ ಅವರ ಬರ್ತಡೆಯ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾನೆ ಇತ್ತು, ರಜನಿ ಅವರ ರಾಜಕೀಯ ಪ್ರವೇಶ ಯಾವಾಗ, ನಿಜಕ್ಕೂ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅಥವಾ ಯಾವ್ದಾದ್ರೂ ಒಂದು ಪಕ್ಷಕ್ಕೆ ಸೇರ್ಪಡೆಗೊಳ್ತಾರಾ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ರಾಜಕೀಯ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ, ಡಿಸೆಂಬರ್ 8 ಪಕ್ಷವನ್ನ ಘೋಷಣೆ ಮಾಡಲಿರುವಂತದ್ದು. ಸೊ ಈ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ ರಜನಿಕಾಂತ್ ರಾಜಕೀಯ ಪ್ರವೇಶದ ಬಗ್ಗೆ ಬಹಳ ಹಿಂದಿನಿಂದ ಚರ್ಚೆ ಆಗ್ತಾ ಇತ್ತು, ಮತ್ತೆ ಇತ್ತೀಚೆಗೆ ರಾಜಕೀಯ ಪಕ್ಷ ಸೇರುವುದರ ಬಗ್ಗೆ ರಜನಿಕಾಂತ್ ಕೂಡ ಕೆಲವು ಏನೋ ಅವರ ನಡೆಗಳು ಕೂಡ ಏನೋ ಕುತೂಹಲವನ್ನ ಉಳಿಸಿದ್ದು. ಫಾರ್ ಎಕ್ಸಾಂಪಲ್, ಅವರು ಎಲ್ಲ ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನ ಅವರ ಅಭಿಮಾನಿ ಸಂಘದ ಹೆಸರಿನಲ್ಲಿ ಸಂಘಟಿಸ್ತಾ ಇದ್ರು, ಅವ್ರ ಜೊತೆ ಸಭೆಯನ್ನ ನಡೆಸ್ತಾ ಇದ್ರು. ಹಾಗಾಗಿ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಇದೆಲ್ಲಕ್ಕಿಂತ ಮುಖ್ಯವಾಗಿ 2021 ಅಂದ್ರೆ ಮುಂದಿನ ವರ್ಷ ತಮಿಳ್ನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯೋದ್ರಿಂದ ಅಷ್ಟರೊಳಗಡೆ ಅವರನ್ನ ಬಿಜೆಪಿಗೆ ತರಬೇಕು ಅನ್ನುವಂತಹ ಬಹಳ ದೊಡ್ಡ ಪ್ರಯತ್ನ ಆಗಿತ್ತು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಿಂದನೂ ಕೂಡ ಅವರನ್ನ ಬಿಜೆಪಿಗೆ ಸೆಳಿಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದ್ದು. ಯಾಕೆಂದ್ರೆ ತಮಿಳ್ನಾಡಿನಲ್ಲಿ ರಜನಿಕಾಂತ್ ಫಾಲೋವರ್ಸ್ ಅವರ ಬಹಳ ದೊಡ್ಡ ಪಡೆ ಇರೋದ್ರಿಂದ ಅವುಗಳನ್ನ ಮತಗಳನ್ನಾಗಿ ಪರಿವರ್ತಿಸ್ಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನ ಪಟ್ಟಿತ್ತು. ಮತ್ತೆ ರಜನಿಕಾಂತ್ ಅವರ ಮೌನ ಅದಕ್ಕೊಂದು ರೀತಿ ಸಮ್ಮತಿ ಕೊಟ್ಟಂತೆ ಇತ್ತು, ಜನ ಅಥವಾ ಜನ ಆ ರೀತಿ ಭಾವಿಸಿದ್ರು. ಆದ್ರೆ ಈಗ ರಜನಿಕಾಂತ್ ಅವರು ಅವರೇ ಟ್ವೀಟ್ ಮೂಲಕ ಅಧಿಕೃತವಾಗಿ ಪ್ರಕಟಿಸಿದರೆ ಏನಂದ್ರೆ ಮುಂದಿನ ವರ್ಷ 2021 ಜನವರಿಗೆ ತಮ್ಮ ಪಕ್ಷವನ್ನ ಅವರು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅದಕ್ಕೆ ಪೂರ್ವವಾಗಿ ಡಿಸೆಂಬರ್ 31 ಅಧಿಕೃತವಾಗಿ ಪ್ರಕಟಣೆ ಹೊರಬೀಳುತ್ತೆ ಅನ್ನುವಂತ ಮಾಹಿತಿಯನ್ನ ತಿಳಿಸಿದರೆ. ಆದ್ರೆ ಈ ಮುಖಾಂತರ ಒಂದಂಶ ಸ್ಪಷ್ಟ ಆಗಿದೆ ಪೃಥ್ವಿರಾಜ್, ಏನಂತಂದ್ರೆ ಅವ್ರು ರಾಜಕೀಯ ಪ್ರವೇಶ ಮಾಡ್ತಾರೆ ಅಂತ ಮತ್ತು ರಾಜಕೀಯ ಹೊಸದಾಗಿ ಪಕ್ಷವನ್ನ ಸಂಘಟಿಸ ಸ್ಥಾಪನೆ ಮಾಡ್ತಾರೆ ಅನ್ನುವಂತ ವಿಷಯ ಸ್ಪಷ್ಟ ಆಗಿದೆ. ಇಟ್ಸ್ ಟೂ ಲೇಟ್ ಅಂತ ಅವಾಗ್ಲೇ ನಾನು ಚೆನ್ನೈ ಪ್ರತಿನಿಧಿ ಹತ್ರನು ಕೂಡ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರೆ 2021 ಎಲೆಕ್ಷನ್ ಇದೆ, ವಿಧಾನಸಭೆ ಎಲೆಕ್ಷನ್ ಏಪ್ರಿಲ್ 6 ಘೋಷಣೆ ಆಗುತ್ತೆ, ಅವಾಗ ಎಲೆಕ್ಷನ್ ನಡೆಯುತ್ತೆ, ಉಳಿಯುವಂಥದ್ದು 4 ತಿಂಗಳು.
ಪಕ್ಷವನ್ನ ಸಂಘಟಿಸಿ ಅಧಿಕಾರಕ್ಕೆ ತರುವಂತದ್ದು ದೊಡ್ಡ ಮಟ್ಟದ ಸವಾಲು. ಅಕಸ್ಮಾತ್ ಆಗ್ಬಿಟ್ರೆ ಅದೊಂದು ರೆಕಾರ್ಡ್ ಕೂಡ ಆಗ್ಬಿಡುತ್ತೆ. ಇಂತಹ ಒಂದು ದೊಡ್ಡ ಮಟ್ಟದ ಸವಾಲ್ ಇರುವಂತಹ ಸಂದರ್ಭದಲ್ಲಿ ಅವರು ಹೊಂದಾಣಿಕೆಯನ್ನ ಮಾಡಿಕೊಂಡು ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇದೆ. ಬಿಜೆಪಿ ಜೊತೆ ಏನಾದರೂ ಸೀಟ್ ಹಂಚಿಕೆಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆಯಾ? ಬಿಜೆಪಿ ಎಐಎಡಿಎಂಕೆ ಈಗ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಮಾತುಕತೆಗಳು ನಡೀತಾ ಇದಾವೆ, ಹೊಂದಾಣಿಕೆ ಮಾಡಿಕೊಂಡು ಅವರು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಟೀಮ್ಗೆ ಜಾಯ್ನ್ ಆಗ್ಬೋದಾ ಇವರು? ಪೃಥ್ವಿರಾಜ್, ರಾಜಕಾರಣಿಗಳಿಗೆ ಇರಬೇಕಾಗಿರ್ಬೇಕಂತಹ ಬಹಳ ಮುಖ್ಯವಾದಂತಹ ಗುಣ ಮುಂದುಗುವಂತಹ ಗುಣ ಇರಬೇಕು. ಆದ್ರೆ ರಜನಿಕಾಂತ್ ಅವರಲ್ಲಿ ಈವರೆಗೆ ಅದು ಕಂಡು ಬಂದಿಲ್ಲ. ಅಂದ್ರೆ ಅವ್ರು ಬಹಳ ಮೀನಾಮೇಷವನ್ನ ಎಣಿಸಿ ತಡ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅಭಿಮಾನಿಗಳ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ರೀತಿಯಲ್ಲಿ ಲೆಕ್ಕಗಳನ್ನ ಹಾಕಿ ಕಡೆಗೆ ಅಳೆದು ತೂಗಿ ಈಗ ನಾನ್ ರಾಜಕೀಯ ಪ್ರವೇಶ ಮಾಡ್ತೀನಿ, ಮುಂದಿನ ವರ್ಷ ಜನವರಿನಲ್ಲಿ ರಾಜಕೀಯ ಪಕ್ಷವನ್ನ ಸ್ಥಾಪಿಸ್ತೀವಿ ಅನ್ನುವಂತ ಘೋಷಣೆಯನ್ನ ಮಾಡಿದರೆ ಬಹುಶಃ ಇದು ಬಹಳ ಬಹಳ ತಡ ಆಗಿದೆ. ಯಾಕೆಂದ್ರೆ 2021 ಮೇ ಅಥವಾ ಏಪ್ರಿಲ್ಗೆ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ, ಮತ್ತೆ ಅದಕ್ಕೂ ಮೊದಲು ಒಂದ್ ತಿಂಗಳು ಅಲ್ಲಿಗೆ ನೀತಿ ಸಂಹಿತೆ ಶುರುವಾಗಿರುತ್ತೆ. ಅಂದ್ರೆ ಅವ್ರಿಗೆ ಹಾರ್ಡ್ಲಿ 2-3 ತಿಂಗಳು ಟೈಮ್ ಅಷ್ಟೇ ಸಿಗುತ್ತೆ ಪಕ್ಷ ಸಂಘಟನೆಗೆ. ಮತ್ತೆ ಇಲ್ಲಿವರೆಗೂ ಕೂಡ ಅವರ ಅಭಿಮಾನಿಗಳ ಸಂಘ ಆಗ್ಲಿ ಅಂದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಂಡಿಲ್ಲ ಈಗ ಬರ್ತಿರುವಂತ ಮಾಹಿತಿಗಳ ಪ್ರಕಾರ. ಹಾಗಾಗಿ ಆ 2-3 ತಿಂಗಳಲ್ಲಿ ಅವ್ರು ಏನೋ ಸಾಧಿಸ್ಬಿಡ್ತಾರೆ ಅನ್ನುವಂಥದ್ದು, ಜೊತೆಗೆ ನಾನು ಆಗ ಹೇಳದಂತೆ ರಜನಿಕಾಂತ್ ಅವ್ರಿಗೆ ಆ ಮುನ್ನುಗ್ಗುವ ಗುಣ ಇಲ್ದಿರೋದ್ರಿಂದ ಇಲ್ಲಿವರೆಗೆ ಅವ್ರು ಫಾರ್ ಎಕ್ಸಾಂಪಲ್ ತಮಿಳ್ನಾಡಿನ ಯಾವುದೇ ಬಹಳ ನಿರ್ಣಾಯಕವಾದಂತ ಇಶ್ಯೂಗಳಲ್ಲಿ ಯಾವ್ದನ್ನು ಕೂಡ ಕಡ್ಡಿ ಮುರಿದಂತ ಅವ್ರು ಏನನ್ನೂ ಮಾತಾಡಿಲ್ಲ. ಕಮಲಹಾಸನ್ ಅವರ ಏನೋ ಸಹಪಾಠಿ ಕಮಲಹಾಸನ್ ತರ ಅವ್ರು ಯಾವತ್ತೂ ಕೂಡ ನಿಖರವಾಗಿ ತಪ್ಪೋ ಸರಿನೋ ಅದು ಬೇರೆ ವಿಷಯ. ಯಾಕೆಂದ್ರೆ ರಾಜಕಾರಣದಲ್ಲಿ ಕೆಲವೊಮ್ಮೆ ತಪ್ಪು ಆಗ್ತವೆ ಸರಿನೂ ಆಗ್ತವೆ, ಆದ್ರೆ ನಿಖರವಾದಂತ ಖಚಿತವಾದಂತ ನಡೆಯನ್ನ ರಜನಿಕಾಂತ್ ಇಟ್ಟಿಲ್ಲ. ಹಾಗಾಗಿ 3-4 ತಿಂಗಳಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿ ಅವರು ಅಧಿಕಾರಕ್ಕೆ ಬರೋದು ಕಷ್ಟ. ಈಗಾಗ್ಲೇ ಆಕ್ಚುಲಿ ಅವ್ರ ಮಾಹಿತಿಯನ್ನ ಕೊಟ್ಟಿದ್ರೆ ಏನಂತಂದ್ರೆ 2021 ಚುನಾವಣೆಯಲ್ಲಿ ತಮ್ಮ ಪಕ್ಷ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಣಕ್ಕಿಳಿಯುತ್ತೆ ಅಂತ. ಅವ್ರು ಕಣಕ್ಕಿಳಿಬಹುದು, ಮತ್ತೆ ಆ ಮುಖಾಂತರ ಇನ್ನೊಂದು ಈ ಮಾತಿನ ಮುಖಾಂತರ ಇನ್ನೊಂದು ಅಂಶವನ್ನ ಅವ್ರು ಸ್ಪಷ್ಟಪಡಿಸಿದ್ರೆ ಏನಂತಂದ್ರೆ ಎಲ್ಲ ಕಡೆ ತಾವೇ ಕಣಕ್ಕಿಳಿತೀವಿ ಅಂದ್ರೆ ಯಾರ ಜೊತೆ ಮೈತ್ರಿ ಇಲ್ಲ ಅಂತ. ಹಾಗಾಗಿ ಬಿಜೆಪಿ ಜೊತೆಗೆ ಇರ್ಲಿ ಅಥವಾ ಅಲ್ಲಿರುವಂತಹ ದ್ರಾವಿಡ ಪಕ್ಷಗಳು ಎಐಎಡಿಎಂಕೆ ಅಥವಾ ಡಿಎಂಕೆ ಆ ಪಕ್ಷಗಳ ಜೊತೆ ಮೈತ್ರಿ ಇಲ್ಲ ಅಂತಿದ್ದಾರೆ, ರಜನಿಕಾಂತ್ ಒಂದ್ ವಿಷಯದಲ್ಲಿ ಸಕ್ಸಸ್ ಆಗ್ಬಹುದು, ಅವರು ಗೆದ್ದೇ ಇದ್ರು ಕೂಡ ಯಾರನ್ನಾದ್ರೂ ಸೋಲ್ಸೋ ವಿಷಯದಲ್ಲಿ ಸಕ್ಸಸ್ ಆಗ್ಬಹುದು ಅಂತ ಅನ್ಸುತ್ತೆ ಪೃಥ್ವಿರಾಜ್. ಎಸ್, ಇದು ಯಾವ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಇದು ಯಾರ ಸ್ಟ್ರಾಟಜಿ ಇದೆಯೋ ರಜನಿಕಾಂತ್ ಅವರ ಸ್ಟ್ರಾಟಜಿ, ಇನ್ಯಾವ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗುತ್ತೋ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಧರಣೇಶ್ ಬುಕ್ಕನಕರ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.